ನಟಿ ಮೇಘನ ರಾಜ್ ಅವರು ನಿನ್ನೆ ತಮ್ಮ 31ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇದು ಮೇಘನ ರಾಜ್ ಅವರಿಗೆ ಚಿರು ಇಲ್ಲದ ಮೊದಲ ವರ್ಷದ ಹುಟ್ಟುಹಬ್ಬ ಅಂತಲೇ ಹೇಳಬಹುದು. ಮೇಘನ ಅವರು ತಮ್ಮ ಈ ವರ್ಷದ ಹುಟ್ಟುಹಬ್ಬವನ್ನು ಜೂನಿಯರ್ ಚಿರು ಮತ್ತು ತಂದೆ ತಾಯಿಯ ಜೊತೆ ಆಚರಿಸಿಕೊಂಡಿದ್ದಾರೆ. ಇದೀಗ ಮೇಘನ ರಾಜ್ ಅವರ ಹುಟ್ಟುಹಬ್ಬಕ್ಕೆ ರಾಧಿಕಾ ಪಂಡಿತ್ ಮತ್ತು ಐರಾ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಮತ್ತು ವಿಶೇಷ ಸಂದೇಶವೊಂದು ಬಂದಿದೆ. ಹಾಗಾದರೆ ಆ ಗಿಫ್ಟ್ ಮತ್ತು ಸಂದೇಶ ಏನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ರಾಧಿಕಾ ಪಂಡಿತ್ ಮತ್ತು ಮೇಘನ ರಾಜ್ ಅವರ ಅಭಿಮಾನಿಗಳಾಗಿದ್ದರೆ ಏಕಲೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಸ್ಯಾಂಡಲ್ವುಡ್ ಸಿಂಡ್ರೆಲಾ, ರಾಧಿಕಾ ಪಂಡಿತ್ ಮತ್ತು ಮೇಘನ ರಾಜ್ ಅವರು ಬಹಳ ವರ್ಷಗಳಿಂದ ಆಪ್ತ ಸ್ನೇಹಿತೆಯರು. ಒಬ್ಬರ ಮನೆಯಲ್ಲಿ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಇದ್ರೆ ಇನ್ನೊಬ್ಬರು ಕುಟುಂಬ ಸಮೇತರಾಗಿ ಆಗಮಿಸ್ತಿದ್ರು. ಕಳೆದ ವರ್ಷ ಐರಾಳ ಹುಟ್ಟುಹಬ್ಬಕ್ಕೆ ಮೇಘನ ಮತ್ತು ಚಿರು ಅವರು ಕುಟುಂಬ ಸಮೇತರಾಗಿ ಹೋಗಿದ್ರು. ಇದೀಗ ಮೇಘನ ಅವರ ಹುಟ್ಟುಹಬ್ಬಕ್ಕೆ ರಾಧಿಕಾ ಪಂಡಿತ್ ಅವರು ಐರಾಳ ಹುಟ್ಟುಹಬ್ಬದ ವೇಳೆಯಲ್ಲಿ ತೆಗೆದಿದ್ದ ವಿಶೇಷ ಫೋಟೋವೊಂದನ್ನು ಉಡುಗೊರೆಯಾಗಿ ನೀಡಿ ಕೇಕ್ ಮತ್ತು ಹೂಗುಚ್ಛವನ್ನು ಕಳಿಸುವ ಮೂಲಕ ಶುಭಾಶಯನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೇಘನ ಮತ್ತು ಮಗುವಿನ ಆರೋಗ್ಯವನ್ನು ವಿಚಾರಿಸಿಕೊಂಡು ಮಗುವಿನ ಆರೈಕೆಯ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಕೂಡ ನೀಡಿದ್ದಾರಂತೆ. ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಮೇಘನ ರಾಜ್ ಅವರಿಗೆ ನೀವು ಸಹ ಹ್ಯಾಪಿ ಬರ್ತ್ಡೇ ಅಂತ ಕಮೆಂಟ್ ಮಾಡಿ ಶುಭಾಶಯ ತಿಳಿಸಿ. ಥ್ಯಾಂಕ್ ಯು.